ಪ್ರಾಥಮಿಕ ಹಂತದ ತನಿಖೆಯಲ್ಲಿ ಪಡೆದುಕೊಂಡಂತ ಮಾಹಿತಿಗಳ ಪ್ರಕಾರ ಯಾರು ಇದರಲ್ಲಿ ಇನ್ವಾಲ್ವ್ ಆದವರು ಮತ್ತು ಅದರ ಮುಖ್ಯ ಮಾಹಿತಿಗಾರರೇ ಅದನ್ನು ಹೇಳಿದ ಕಾರಣ ಇದೊಂದು ಗಂಭೀರ ಸ್ವರೂಪದ ಆರೋಪ ಅಂತ ನಾನು ಭಾವಿಸ್ತಾ ಇದ್ದೇನೆ. ನನಗೆ ಅನಿಸ್ತಾ ಇದೆ ಈವನ್ ಪಿನರಾಯಿ ವಿಜಯನ್ ಕೂಡ ಎಲೆಕ್ಷನ್ ಬರ್ತಾ ಇದೆ, ಅವರು ಮುಖ್ಯಮಂತ್ರಿಗಳು, ಇಂಥ ಸಂದರ್ಭದಲ್ಲಿ ಅವರು ಹೇಳ್ಬೋದು ಇದು ಚುನಾವಣೆಗೋಸ್ಕರ ನಮ್ಮ ಮೇಲೆ ಒಂದು ಪ್ರಹಾರಗಳನ್ನು ಮಾಡುವಂಥ ಪ್ರಯತ್ನ ಅಂತ ಹೇಳ್ಬೋದು. ಆದರೆ ಇಂಥದ್ದೆಲ್ಲ ಬಂದ ಮೇಲೆ ಅವರು ಕೂಡ ಸ್ವಯಂ ಪ್ರೇರಿತರಾಗಿ ಇದಕ್ಕೆ ಸಹಕಾರ ಮಾಡುವಂತ ರೀತಿಯಲ್ಲಿ ಅವರ ರಾಜಕೀಯ ನಿಲುವನ್ನು ತಗೊಳ್ಳೋದು ಸೂಕ್ತ ಅಂತ ನನ್ನ ಪಕ್ಷ ಗಮನಿಸಿದ ಕಾರಣವೇ ತಕ್ಷಣವಾಗಿ ಅವರ ರಾಜೀನಾಮೆಯನ್ನು ಕೊಡಿಸುವಂತಹ ಕೆಲಸ ಕಾರ್ಯಗಳಾಗಿದೆ. ಆದರೆ ವೈಯಕ್ತಿಕವಾಗಿ ಹಲವಾರು ಜನರಿಗೆ ಅವರವರ ಮನಸ್ಸಿನಲ್ಲಿರುವಂತಹ ಭಾವನೆಗಳನ್ನು ನಮ್ಮ ಕೋರ್ಟ್ಗಳಲ್ಲಿ ವ್ಯಕ್ತಪಡಿಸಬಾರದು ಅಂತ ಹೇಳಲಿಕ್ಕೆ ನಾವ್ಯಾರು ಅದರಲ್ಲಿ ಆಗಲಿಕ್ಕಾಗುತ್ತಿಲ್ಲ. ಪ್ರತಿಯೊಬ್ಬ ವ್ಯಕ್ತಿ ಕೂಡ ತನ್ನದೇ ಆದಂತಹ ಆ ಒಂದು ಮುಂದಿನ ಭವಿಷ್ಯದ ಸಾಧಕ ಬಾಧಕಗಳ ಬಗ್ಗೆ ಅವರ ಮನಸ್ಸಲ್ಲಿರ್ತದೆ, ಅದನ್ನು ನೋಡಿಕೊಂಡು ಅವರು ಮುಂದಿನ ಹೆಜ್ಜೆ ಇಡ್ತಾರೆ, ಅದು ಅವರವರಿಗೆ ಬಿಟ್ಟದ್ದು. ಆದರೆ ಅನವಶ್ಯಕವಾಗಿ ಕೋರ್ಟಿಗೆ ಹೋಗೋದು, ಮತ್ತಷ್ಟು ಇಂಥ ವಿಚಾರಗಳನ್ನು ಗೋಜಲಮಯ ಮಾಡೋದು, ಇದು ಖಂಡಿತವಾಗಿ ಒಳ್ಳೆಯದಲ್ಲ.